In the second part, students maadi kodudu. Most important, nim salvage. Teachers are our kelsa maartare. Next, students are maadi kodudu. Before teaching the lesson, ಅದು ಕೂಡ ಪಾಠ ಕಲಿಸೋಕ್ಕಿಂತ ಪೂರ್ವದಲ್ಲಿ ನೀವು ಮಾಡಿದ್ರೆ ಬಹಳ ಚೆನ್ನಾಗಿ ನಿಮ್ಮ ಪಾಠ ಪರ್ಫೆಕ್ಟ್ ಆಗುತ್ತೆ. ಇದನ್ನೇ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಮಹಾತ್ಮ ಗಾಂಧೀಜಿ ಅವ್ರ ಪಾಠನ ಉದಾಹರಣೆಗೆ ತೆಗೆದುಕೊಳ್ಳೋಣ. ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದಲ್ಲ ಎಲ್ಲರಿಗೆ ಆಗಿದೆ. ಓಕೆ, ಇದು ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ ನಿಮ್ಗೇನು ಅನಿಸ್ತದೆ? ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಪಾಠಕ್ಕ. ಓಕೆ, ಇವಾಗ ನೆಕ್ಸ್ಟ್ ಪಾಯಿಂಟ್ ಇದೆ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಕೇವಲ ನಾವು ಹಾರ್ಡ್ ವರ್ಕ್ ಮಾಡಿ ಸಾಕಾಗೋದಿಲ್ಲ, ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕು. ಅಂಡ್ ದಟ್ ಶುಡ್ ಬಿ ಡನ್ ಬೈ ಸ್ಟೂಡೆಂಟ್ಸ್ ಬಿಫೋರ್ ಟೀಚಿಂಗ್ ದ ಲೆಸನ್. ಪಾಠಕ್ಕಿಂತ ಪೂರ್ವದಲ್ಲಿ ಸ್ಟೂಡೆಂಟ್ಸ್ ಮಾಡುವುದು, ಅದು ಹೇಗೆ? ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಅಂಕು ಸ್ಟಡಿ ಮೆಥಡ್. ಇದು ನಾನೇ ಸ್ವತಃ ಒಂದು ಫಾರ್ಮ್ಯಾಟ್ ಅನ್ನ ಕ್ರಿಯೇಷನ್ ಮಾಡಿದೆ. ಸುಮಾರು ಕಡೆಗೆ ನಾನು ಬಹಳಷ್ಟು ಕಡೆಗೆ ನಾನು ಈ ಪಾಯಿಂಟ್ ಅನ್ನ, ಈ ಪ್ರೊಸೀಜರ್ ಅನ್ನ, ಈ ಒಂದು ಪ್ರಯೋಗ ಅನ್ನ, ಈ ಪದ್ಧತಿಯನ್ನ ಬಹಳಷ್ಟು ಕಡೆಗೆ ನಾನು ಪ್ರಯೋಗ ಮಾಡಿಕೊಂಡಿದೆ. ಸೂಪರ್ ಕ್ಲಾಸ್ ರಿಸಲ್ಟ್ ಇದೆ. ನಾರ್ಮಲ್ ಸ್ಟೂಡೆಂಟ್ಸ್ ಕೂಡ ಈಸಿಯಾಗಿ ಪಿಕಪ್ ಆಗ್ತಾರೆ, ಒಳ್ಳೆ ಚೆನ್ನಾಗಿ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅರ್ಥ ಆಗುತ್ತೆ, ಬಹಳ ದಿನದವರೆಗೆ ಅದು ಜ್ಞಾಪಕದಲ್ಲಿ ಉಳಿಯುತ್ತೆ. ಸೊ ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್. ಅಂದ್ರೆ ಸ್ಟೂಡೆಂಟ್ಸ್ ಅಥವಾ ನಾವೆಲ್ಲರೂ ಒಂದು ಪ್ರಾಕ್ಟಿಕಲಿ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ, ಬರ್ಡನ್ ಬರುವುದಿಲ್ಲ ಸ್ಟಡಿ ಮಾಡಲಿಕ್ಕೆ. ಅದು ಹೇಗೆ ನೋಡಿ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಉದಾಹರಣೆಗೆ ಇವಾಗ ಒಂದು ಟೆಂತ್ ಒಂದು ಬುಕ್ ಅನ್ನ ಒಂದು ಲೆಕ್ಕಾಚಾರ ಹಿಡ್ಕೊಳ್ಳೋಣ. ಯಾವುದೇ ಕ್ಲಾಸ್ ಇರಲಿ, ಒಂದು ಟೆಂತ್ ಇಂಗ್ಲಿಷ್ ಬುಕ್ ಅನ್ನ ಒಂದು ಕಾಮನ್ ಆಗಿ ಇಟ್ಕೊಂಡು ಮಾತಾಡೋಣ. ಕೆಲವೊಂದು ಬುಕ್ ನಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ದಲ್ಲಿ ನಿಮಗೆ ಪಾಠ ಹೆಚ್ಚಿರ್ತಾವ ಕಡಿಮೆ ಇರ್ತಾವ. ಇವಾಗ ಇಂಗ್ಲಿಷ್ ನಲ್ಲಿ 8 ಪಾಠ ಅದಾವ ಅಂತ ಹಿಡ್ಕೊಳ್ಳೋಣ. ಗಣಿತದಲ್ಲಿ ಒಂದು 10-12 ಪಾಠ ಅದಾವ ಅಂತ ಹಿಡ್ಕೊಳ್ಳೋಣ. ಸೈನ್ಸ್ ದಲ್ಲಿ ಮತ್ತೊಂದು 2 ಹೆಚ್ಚು ಕಡಿಮೆ ಅದಾವ ಅಂತ ಹಿಡ್ಕೊಳ್ಳೋಣ. ಆವರೇಜ್ ಒಂದು 10 ಪಾಠದ ಒಂದು ಬುಕ್ ಅನ್ನ ಒಂದು ಲೆಕ್ಕಾಚಾರ ಮಾಡೋಣ. ಆವರೇಜ್ ಒಂದು ಇಂಗ್ಲಿಷ್ ಬುಕ್ ಅನ್ನ ಅದಂತ ಹಿಡ್ಕೊಳ್ಳೋಣ. ಸೊ ಏನ್ ಮಾಡ್ಬೇಕಿಲ್ಲಿ, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಪಾಠ ಕಲಿಸೋಕ್ಕಿಂತ ಪೂರ್ವದಲ್ಲಿ ಸ್ಟೂಡೆಂಟ್ ಮಾಡಬೇಕಾದದ್ದು ಒಂದೊಂದು ವಾಕ್ಯ 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 ಸ್ಟೂಡೆಂಟ್ಸ್ ಓದ್ಕೊಂತ ಹೋಗ್ಬೇಕು. ಗೋ ಆನ್ ರೀಡಿಂಗ್ 1 by 1 ಸೆಂಟೆನ್ಸಸ್. Whichever the point or the sentence you find important, create a short question or a small question for that point or a sentence. Then answer it in a very, very short manner. Your answer may be in the form of yes or no, or in a single word. Use 2 words if necessary. At last, use 3 words. ಮೀನ್ಸ್ ನೋಡಿ, ಒಂದೊಂದೊಂದೊಂದು ವಾಕ್ಯ ವಾಕ್ಯ ಓದ್ತಾ ಹೋಗ್ಬೇಕು. ಯಾವ್ದಾದ್ರೂ ಪಾಯಿಂಟ್, ಯಾವ್ದಾದ್ರೂ ಶಬ್ದ, ಯಾವ್ದಾದ್ರೂ ವಾಕ್ಯ ಇಂಪಾರ್ಟೆಂಟ್ ಅನ್ನಿಸ್ತದ, ಅದಕ್ಕೆ ಒಂದು ಚಿಕ್ಕ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಬಹಳ ಶಾರ್ಟ್ ಫಾರ್ಮ್ ನಲ್ಲಿ ಆನ್ಸರ್ ಕೊಡ್ಬೇಕು. ಎಸ್ ಆರ್ ನೋ ದಲ್ಲಿ ಇರ್ಬೋದು ಆನ್ಸರ್, ಇಲ್ಲ ಒಂದ್ ಶಬ್ದ, ನೆಕ್ಸ್ಟ್ 2 ಶಬ್ದ, ಮ್ಯಾಕ್ಸಿಮಮ್ 3 ಶಬ್ದದಲ್ಲಿ ಆನ್ಸರ್ ಮುಗಿಸಿಬಿಡ್ಬೇಕು. ನೋಡಿ, ಈ ಪ್ರೊಸೀಜರ್ ನೋಡ್ಲಿಕ್ಕೆ ಬಹಳ ಸಿಂಪಲ್ ಅನ್ನಿಸ್ತದ, ಬಟ್ ಸೈಕಾಲಜಿಕಲಿ ಸೂಪರ್ ಕ್ಲಾಸ್ ಮೆಥಡ್ ಇದೆ. ಯಾಕೆ ಗೊತ್ತಾ, ಯಾವುದೇ ವ್ಯಕ್ತಿ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ಯಾವುದೇ ಏಜ್ ಗ್ರೂಪ್ನವರು, ಚಿಕ್ಕವ್ರು ದೊಡ್ಡವ್ರು ಎಲ್ಲರೂ ಏನಾದರೂ ಓದ್ಕೊಂಡು ಅರ್ಥ ಮಾಡಿಕೊಂಡು ನಾವೇನು ಕ್ವಶನ್ ಕ್ರಿಯೇಷನ್ ಮಾಡ್ತೀವಲ್ಲ, ಆ ಕ್ಷಣಕ್ಕೆ ನಮ್ಮ ಬ್ರೈನ 100% ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡಿರುತ್ತೆ. ಆಗೇನು ನಾವು ಆನ್ಸರ್ ಬರಿತೀವಲ್ಲ, ಅದು ಲೈಫ್ ಲಾಂಗ್ ಬರೀಲಿಕ್ಕೆ ಆಗೋದಿಲ್ಲ. ಎಮ್ ಆರ್ ರೈಟ್?
ಆಗ್ಬೋದಾ? ನೋಡಿ ಎಷ್ಟು ಸೈಕಾಲಜಿಕಲಿ ಸೂಪರ್ ಕ್ಲಾಸ್ ಸೂಪರ್ ಹಿಟ್ ಅದು ಇಫೆಕ್ಟ್ ಆಗುತ್ತೆ ಇದರಲ್ಲಿ. ಏನಾದ್ರೂ ನಾವು ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಷನ್ ಮಾಡ್ತೀವಲ್ಲ, ಆಗ ನಮ್ಮ ಬ್ರೈನ್ 100% ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡುತ್ತೆ. ಆಗೇನು ನೀವು ಆನ್ಸರ್ ಬರೀತೀರಿ? ಯಾವ ಯಾವ ಲೆಕ್ಕಕ್ಕೂ ಮರಿಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಮರಿಬೇಕಪ್ಪ ಅಂತಂದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಬಾಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ನಿಮಗೆ ಅದು ನಿಮ್ಮ ಹತ್ರ ಉಳಿಯುತ್ತೆ ಪರ್ಮನೆಂಟ್ ಆಗಿ. ಸೊ ದಿಸ್ ಈಸ್ ಕಾಲ್ಡ್ ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್. ಪ್ರಾಕ್ಟಿಕಲಿ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ. ಅಂದಂಗ ಈ ತರ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಒಂದು ಕ್ವಶನ್ ಆನ್ಸರ್ಗೆ ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ ಯು ಕ್ಯಾನ್ ಸೇ ಆಬ್ಜೆಕ್ಟಿವ್ ಆನ್ಸರ್ಸ್ ಆಬ್ಜೆಕ್ಟಿವ್ ಕ್ವಶನ್ ಆನ್ಸರ್ಸ್. ಒಂದೊಂದು ಕ್ವಶನ್ ಆನ್ಸರ್ಗೆ ನನಗನ್ಸುತ್ತೆ ಒಂದೆರಡು ಮೂರು ನಿಮಿಷ ಸಮಯ ಬೇಕಾಗ್ಬೋದು. ಎಮ್ ಐ ರೈಟ್? ಆಗ್ಬೋದಾ? ಒಂದು ನಿಮಿಷದಲ್ಲಿನೂ ಆಗ್ಬೋದು ಕೆಲವೊಂದು ಕ್ವಶನ್ ಆನ್ಸರ್, ಕೆಲವೊಂದು ಕ್ವಶನ್ ಆನ್ಸರ್ 2 ನಿಮಿಷದಲ್ಲಿನೂ ಆಗ್ಬೋದು, ಕೆಲವೊಂದು 3 ನಿಮಿಷನೂ ಆಗ್ಬೋದು. ನಾನು ಬಹಳಷ್ಟು ಕಡೆಗೆ ಇದನ್ನ ಸ್ಟಾಪ್ ವಾಚ್ ಯೂಸ್ ಮಾಡ್ಕೊಂಡು ಮಾಡಿದ ಕ್ವಶನ್ ಆನ್ಸರ್ ಹಿಂಗೆ ಮಕ್ಕಳ ಕಡೆಯಿಂದ ಮಾಡಿಕೊಂಡು ನೋಡಿದೆ, ವಿದಿನ್ 1 or 2 minutes ಆನ್ಸರ್ ಮಾಡಿದ್ದಾರೆ. ಯಾವ ಮನುಷ್ಯನು ಯಾವ ಸ್ಟೂಡೆಂಟ್ಸ್ನು ಡಲ್ ಇರುವುದಿಲ್ಲ, ನೀವು ಯಾರೂ ಡಲ್ ಇರುವುದಿಲ್ಲ. ಎಲ್ಲೋ ಕೋಟಿ ಕೋಟಿ ಒಳಗೆ ಯಾರೋ ಒಬ್ರು ಇದ್ರು, ಎಲ್ಲೋ ಬ್ರೈನ್ ಕೊಡ್ತ ಕೂತಿತ್ತು, ಎಲ್ಲೋ ಆಕ್ಸಿಡೆಂಟ್ ಪ್ರಾಬ್ಲಮ್ಸ್ ಅಥವಾ ಮತ್ತೇನು ಬೈ ಬರ್ತ್ ಏನು ಬ್ರೈನ್ ಇಂಜುರೀಸ್ ಅಥವಾ ಏನೋ ಸಮಸ್ಯೆ ಇದ್ರೆ ಹೇಳಿಕ್ಕಾಗುದಿಲ್ಲ. ಕೆಲವೊಂದು ಅಪವಾದಾತ್ಮಕ ಘಟನೆಗಳು ಇದೇ ಇರ್ತಾವ, ಕೆಲವೊಂದು ಇದೇ ಇರ್ತಾವ. ಅವನೇನು ಭಾಳ ನಾವು ತಲೆ ಕೆಡಿಸ್ಕೋಬಾರ್ದು. ಇದರ ಅರ್ಥ ಈ ಭೂಮಿ ಮೇಲೆ ಹುಟ್ಟುವಂತ ಪ್ರತಿಯೊಬ್ಬ ವ್ಯಕ್ತಿ ಹೆಣ್ಣು ಗಂಡು ಎಲ್ಲರೂ ಸೂಪರ್ ಇಂಟೆಲಿಜೆಂಟ್ ಇರ್ತಾರೆ, ಯಾರು ಡಲ್ ಇರುವುದಿಲ್ಲ. ಮಾರ್ಕ್ಸ್ ಕಡಿಮೆ ಸಿಗ್ತಾವ ಇದ್ರ ಅರ್ಥ ನಾವು ಡಲ್ ಇದ್ದೀವಿ ಅಂತ ಸ್ವಂತಕ್ಕೆ ತಿಳ್ಕೋಬೇಡಿ. ಯಾರು ಸ್ವಂತ ಕಡಿಮೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಸ್ಟಡಿ ಮಾಡ್ಲಿಕ್ಕೆ ನಾನು ತಪ್ಪುತ್ತೀನಲ್ಲ, ನಂಬರ್ ಆಫ್ ಪವರ್ ಸ್ಟಡಿ ಮಾಡುವುದಿಲ್ಲ, ಟೆಕ್ನಿಕಲಿ ನಾನು ಪಾಯಿಂಟ್ಸ್ ಅನ್ನು ಕೂಡಿಸುವುದಿಲ್ಲ, ಸರಿಯಾಗಿ ನಾನು ಸ್ಟಡಿ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಏನ ಸಮಸ್ಯೆಗಳಿರ್ತಾವಲ್ಲ, ಅವನು ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡ್ಕೋಬೇಕು, ಮಾಡ್ಕೊಂಡು ಅವನು ಸರಿಪಡಿಸ್ಬೇಕು. ಯಾವ್ಯಾವ ದೋಷಗಳಿವೆ ಅವನು ಸರಿಪಡಿಸ್ಕೊಂಡು ನೀವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ಬರ ಹತ್ರ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳಿ, ಸರಿಯಾದ ಒಂದು ಟೈಮ್ ಟೇಬಲ್ ಇಟ್ಕೊಂಡು ನೀವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ದಿನಕ್ಕೆ ನಾನು ಆಲ್ರೆಡಿ ಹೇಳಿದೆ ಅವರವ್ರ ಕ್ಲಾಸ್ ಲೆವೆಲ್ಗೆ ಅಷ್ಟು ಅಂತಿಷ್ಟ ಗಂಟೆಗಳ ನೀವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಸೂಪರ್ ಕ್ಲಾಸ್ ನಿಮ್ಮ ರಿಸಲ್ಟ್ ಇರುತ್ತೆ. ನೋಡಿ ಇದಕ್ಕೆ ಒಂದು ಕ್ವಶನ್ ಆನ್ಸರ್ಗೆ ಒಂದೆರಡು ಮೂರು ನಿಮಿಷ ಸಾಕು. ಅನ್ನಂಗ ಯಾವ ಕ್ಲಾಸಿಗೆ ಎಷ್ಟು ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಬೇಕು? ನನ್ನ ಲೆಕ್ಕ ಪ್ರಕಾರ 5th, 6th, 4th, 5th ಕ್ಲಾಸ್ ಹಿಡ್ಕೊಂಡು ಮಕ್ಕಳು ಇದನ್ನು ಫಾರ್ಮೇಷನ್ ಮಾಡ್ಬೋದು. ಈ ತರ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹೋಗ್ಲಿ, ಒಂದ ನಿಮ್ಮ ಶಾಲೆಯಲ್ಲಿ ಒಂದು 6th ಕ್ಲಾಸ್ದಿಂದ ನಡೀತಿರ್ತಾವ ಕ್ಲಾಸ್, 6 ರಿಂದ 10. 6th ಕ್ಲಾಸ್ ಮಕ್ಕಳು ಒಂದು 20-25 ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡ್ಬೇಕು ಪರ್ ಲೆಸನ್. 7th ಅವರು ಒಂದು 5 ಹೆಚ್ಚು, ಅಬೌಟ್ 30 ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡ್ಬೇಕು. 8th ಅವರು ಅಬೌಟ್ 35, 9th ಅವರು ಅಬೌಟ್ 40 ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಬೇಕು ಪರ್ ಲೆಸನ್. ಹಾಗೆ 10th ಅವರು ಅಬೌಟ್ 50 ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಬೇಕು ಪರ್ ಲೆಸನ್. ಸಬ್ಜೆಕ್ಟ್ ಯಾವುದೇ ಇರಲಿ, ಇದು ಎಲ್ಲ ಸಬ್ಜೆಕ್ಟ್ ದಲ್ಲಿ ನಡೆಯುತ್ತೆ. ಓನ್ಲಿ ಅಂಡ್ ಓನ್ಲಿ ಮ್ಯಾಥ್ಸ್ ದಲ್ಲಿ ಒಂಚೂರು ಚೇಂಜ್ ಆಗುತ್ತೆ. ಮ್ಯಾಥ್ಸ್ ದಲ್ಲಿ ಕೂಡ ಮಾಡಬಹುದು, ಮ್ಯಾಥ್ಸ್ ದಲ್ಲಿ ಇಷ್ಟೆಲ್ಲ ಆಗ್ಲಿಲ್ಲ ಆಗುದಿಲ್ಲ, ಬಟ್ ಬಾಳಲ್ಲಿ ಸ್ವಲ್ಪ ಪ್ರತಿ ಪಾಠದಲ್ಲಿ ಕೆಲವೊಂದು ವ್ಯಾಖ್ಯೆಗಳಿರ್ತವೆ, ಕೆಲವೊಂದು ವರ್ಣನೆ ಇರ್ತವೆ. ಆಮೇಲೆ ಕೆಲವೊಂದು ಆ ಪಾಠಕ್ಕೆ ಮಗ್ಗಿಗಳು ಬೇಕಾಗ್ತವೆ ಮ್ಯಾಥ್ಸ್ ದಲ್ಲಿ.
ಪರ್ಟಿಕ್ಯುಲರ್ ಒಂದು ಪಾಠಕ್ಕೆ ಪರ್ಟಿಕ್ಯುಲರ್ ಸೂತ್ರಗಳು ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಇಂಟ್ರೆಸ್ಟ್ ಪಾಠ ಇದ್ರೆ ಅದರದೇ ಆದ ಸೂತ್ರಗಳಿವೆ. ಆ ಪಾಠದಲ್ಲಿ ಅವನ್ನೆಲ್ಲ ಲಿಸ್ಟ್ ಔಟ್ ಮಾಡಬೇಕು. ಹೀಗೆ ನೀವು ಎಲ್ಲ ಸಬ್ಜೆಕ್ಟ್ನಲ್ಲಿ ಈ ಈ ಫಾರ್ಮುಲಾನ ಈ ಪದ್ಧತಿಯನ್ನ ನೀವು ಯೂಸ್ ಮಾಡ್ಕೋಬಹುದು. ಮ್ಯಾಥ್ಸ್ನಲ್ಲಿ ಕಡಿಮೆ ಆಗ್ತದೆ, ಇಟ್ಸ್ ಓಕೆ, ಬಟ್ ಉಳಿದೆಲ್ಲ ವಿಷಯಗಳಲ್ಲಿ ಇದು 100% ನಿಮಗೆ ಯೂಸ್ ಆಗ್ತದೆ. ಕೇವಲ ಇಂಗ್ಲಿಷ್ ಅಂತ ಅಷ್ಟೇ ತಿಳ್ಕೊಬೇಡ್ರಿ, ಆಲ್ ಸಬ್ಜೆಕ್ಟ್ನಲ್ಲಿ ಇದು ಹೆಲ್ಪ್ ಆಗುತ್ತೆ. ಅಂದಂಗ ನಾನು ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಹೇಳಿದೆ ಕ್ಲಾಸ್ ವೈಸ್, ಆಮೇಲೆ ಅದರ ಪೂರ್ವದಲ್ಲಿ ಸಮಯ ಹೇಳಿದ್ದೇನೆ. ಒಂದು ಕ್ವಶನ್ ಅನ್ಸರಕ್ಕೆ ಸಮಯ ಒಂದರಿಂದ ಒಂದು ಎರಡು ಮೂರು ನಿಮಿಷ ಬೇಕಾಗುತ್ತೆ. 10th ಲೆವೆಲ್ದಲ್ಲಿ ಲೆಕ್ಕ ಮಾಡ್ಕೊಳ್ಳೋಣ, ಒಂದು 50 ಕ್ವಶನ್ ಆನ್ಸರ್ ನೀವು ಕ್ರಿಯೇಷನ್ ಮಾಡಿದ್ರೆ ಒಂದು ಪಾಠದಲ್ಲಿ, ಅಥವಾ 9th ಅವ್ರವ್ರ ನಂಬರ್ಸ್ ಹೇಳಿದೆ 30, 40, 35, 30, 25, 6 to 10. ಸಾಮಾನ್ಯವಾಗಿ ಒಂದು ಎರಡು ಮೂರು ನಿಮಿಷ ಹಿಡ್ಕೊಂಡ್ರೆ ಅಬೌಟ್ 100+ ಮಿನಿಟ್ಸ್ ಆಗ್ತವೆ ಪರ್ ಲೆಸನ್. 10th ಲೆಕ್ಕ ಹೇಳಿ ನಾವು 100+ ಮಿನಿಟ್ಸ್ ಆಗ್ತಾವ ತಿಳ್ಕೊಳ್ರಿ. 120 ಮಿನಿಟ್ಸ್ ಆಗ್ತಾವ ಅಂತ ಹಿಡ್ಕೊಳ್ಳೋ ನೆನ್ಸು ಕಡಿಮೆ. ಗಂಟೆಯಲ್ಲಿ ಮಾಡಿದ್ರೆ ಅದು ಎಷ್ಟು ಗಂಟೆ ಆಗ್ತದೆ? 2 hours. 2 ಗಂಟೆಯಲ್ಲಿ ಅಬ್ಜೆಕ್ಟಿವ್ ಫಾರ್ಮ್ನಲ್ಲಿ ಕ್ವಶನ್ ಆನ್ಸರ್, ಶಾರ್ಟ್ ಶಾರ್ಟ್ ಕ್ವಶನ್ ಆನ್ಸರ್ ಮೀನ್ಸ್ ಅಬ್ಜೆಕ್ಟಿವ್ ಫಾರ್ಮ್ನಲ್ಲಿ ಒಂದು ಪಾಠ ಆಗುತ್ತೆ. ಅಬ್ಜೆಕ್ಟಿವ್ ಫಾರ್ಮ್ನಲ್ಲಿ ನಿಮಗೆ ದೊಡ್ಡ ಕ್ವಶನ್ ಆನ್ಸರ್ ಬೇಕಾದ್ರೆ ಅವನ ಹಿಂದಿನ ಮುಂದಿನ ಪಾಯಿಂಟ್ಸ್ ಮಿಕ್ಸಪ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ದೊಡ್ಡ ಕ್ವಶನ್ ಆನ್ಸರ್ ಆಗ್ಲಿಕ್ಕತ್ತಾವ. ಆದ್ರೆ ಈ ಅಬ್ಜೆಕ್ಟಿವ್ ಸಿಸ್ಟಮ್ನಲ್ಲೇ ವಿಚಾರ ಮಾಡೋರು. ಅಬ್ಜೆಕ್ಟಿವ್ ಸಿಸ್ಟಮ್ನಲ್ಲಿ ಒಂದು ಪಾಠಕ್ಕೆ ಸಾಮಾನ್ಯವಾಗಿ 2 ಗಂಟೆ ಸಾಕು. 1 hour ಎಲ್ಲ ಪರ್ಫೆಕ್ಟ್ ಆಗಿಬಿಡ್ತಾವ. ಮತ್ತು ಈ 10th ಲೆವೆಲ್ಗೆ 40-50 ಕ್ವಶನ್ ಆನ್ಸರ್ ಅಥವಾ ನಿಮ್ಮ ಬೇರೆ ಬೇರೆ ಕ್ಲಾಸಿಗೆ 30-50 ಕ್ವಶನ್ ಆನ್ಸರ್ ಕ್ರಿಯೇಷನ್ ಮಾಡಿದ್ರೆ ನಿಮ್ಮ ಪಾಠಗಳ ಕ್ಲೀನ್ ಆಗಿ ಚಾನ್ಸ್ ಹೋಗ್ಬಿಡ್ತವೆ. ಬಹಳ ಚೆನ್ನಾಗಿ ಸ್ಟಡಿ ಆಗುತ್ತೆ. ಎಮ್ ಆರ್ ರೈಟ್? ಆಗ್ಬೋದು ಅಂತ ಅನಿಸ್ತದೆ ನಿಮಗೆ? ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಬಹಳ ಈಸಿ ಮೆಥಡ್ ಇದೆ. ಇದನ್ನ ನೀವೇನಾದ್ರೂ ಪರ್ಫೆಕ್ಟ್ಲಿ ಫಾಲೋ ಅಪ್ ಮಾಡಿದ್ರೆ ಕೇವಲ 2 ಗಂಟೆಯಲ್ಲಿ ಒಂದೊಂದು ಪಾಠಗಳು ಅಬ್ಜೆಕ್ಟಿವ್ ಕ್ವಶನ್ ಆನ್ಸರ್ ಸ್ವರೂಪದಲ್ಲಿ ಮುಗಿದು ಹೋಗ್ತವೆ. ಒಂದು 10 ಪಾಠದ ಒಂದು ಬುಕ್ ಇದ್ರೆ ಎಷ್ಟು ಗಂಟೆ ಬೇಕಾಗ್ತದೆ? 1 to 2 hours. 10 ಪಾಠಗಳಿಗೆ 20 hours ಸಾಕು. ಅಂದಂಗ 20 hours ನಾವು ಯಾವಾಗ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ? 20 hours. ನೋಡಿ, ನಾನು ಎಲ್ಲ ಕಡೆ ಹೇಳೋದು, ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಎಲ್ಲ ಕಡೆ ಹೇಳೋದು, ನೀವು ವೀಕ್ ಎಲ್ಲ ನಿಮ್ಮ ಟೀಚರ್ಸ್ ಏನ್ ಹೇಳ್ತಾರ, ನಿಮ್ಮ ಸ್ಕೂಲ್ ಏನ್ ಟೈಮ್ ಟೇಬಲ್ ಇದೆ ಅದರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಡ್ರಿ. ನಾನು ಎಲ್ಲ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳೋದೇನು, ರಿಕ್ವೆಸ್ಟ್ ಮಾಡೋದು, ನಾನು ಹೇಳೋ ಮೆಥಡ್ ಅನ್ನ ಕೇವಲ ಸ್ಯಾಟರ್ಡೆ ಮಧ್ಯಾಹ್ನ ನಂತರ ಮೀನ್ಸ್ ಸ್ಯಾಟರ್ಡೆ ಹಾಫ್ ಡೇ ಮತ್ತು ಸಂಡೇ ಫುಲ್ ಡೇ ನಾನು ಹೇಳೋ ಮೆಥಡ್ ಅನ್ನ ಫಾಲೋ ಅಪ್ ಮಾಡಿ. ಅಂದಂಗೆ ನೋಡಿ, ಸ್ಯಾಟರ್ಡೆ ಮಧ್ಯಾಹ್ನ ನಂತರ ಒಂದು 5-6 ಗಂಟೆ ಸ್ಟಡಿ ಆಗ್ಬೋದ? ರಾತ್ರಿ ಮಲ್ಕೊಳ್ಳೋವರೆಗೆ ನಡಕ್ ನಡಕ್ ಗ್ಯಾಪ್ 10-15 ನಿಮಿಷ ಗ್ಯಾಪ್ ತೋರಿ ಪ್ರತಿ ಪಿರಿಯಡ್ಗೆ. ಒಂದು 1/2 ಗಂಟೆನೋ ಅಥವಾ ಒಂದು 45 ಮಿನಿಟ್ಸ್ ಸ್ಟಡಿ ಮಾಡಿಕೊಂಡು ಒಂದು 10 ನಿಮಿಷ ಗ್ಯಾಪ್ ತೊಂದ್ರು ಸ್ಯಾಟರ್ಡೆ ಮಧ್ಯಾಹ್ನ ನಂತರ ರಾತ್ರಿ ಮಲ್ಕೊಳ್ಳೋವರೆಗೆ ಸಾಮಾನ್ಯವಾಗಿ ಒಂದು 5-7 ಗಂಟೆ ಸ್ಟಡಿ ಆಗ್ತದೆ ಈಸಿಯಾಗಿ. ಆಮೇಲೆ ಸಂಡೇ ಅದು ಅಂತ ಹೇಳಿ ಲೇಟ್ ಹೇಳೋದು ಬೇಡ. ಇದ್ದಕ್ಕಿದ್ದಂಗೆ ಎವ್ರಿಡೇ ಬೆಳಗ್ಗೆ 4:30 to 5 ಗಂಟೆನೋ ನಿಮ್ದೇನು ಒಂದು ಟೈಮ್ ಟೇಬಲ್ ಇದೆ ಅದ್ರ ಪ್ರಕಾರ ಹೇಳಿ. ಸ್ಟೂಡೆಂಟ್ ಲೈಫ್ನಲ್ಲಿ ಅಟ್ಲೀಸ್ಟ್ 5 ಗಂಟೆ ನಂತರ ಯಾವಾಗೂ ಮಲ್ಕೋಬಾರ್ದು. ಬೆಳಗ್ಗೆ 5 ಗಂಟೆ ಒಳಗಾಗಿ ಎದ್ದು 4:30 ಇಟ್ಕೊಳ್ಳಿ. ಅದು ಸ್ಯಾಟರ್ಡೇನೇ ಇರಲಿ, ಹಾಲಿಡೇನೇ ಇರಲಿ, ಯಾವುದೇ ಇರಲಿ, ಸಂಡೇನೇ ಇರಲಿ, ಯಾವುದೇ ಡೇಸ್ ಇರಲಿ, ಬೆಳಗ್ಗೆ ಒಂದು 4:30-5 ಗಂಟೆಗೆ ಎದ್ದು ನಡಕ್ ಗ್ಯಾಪ್ ಮಾಡ್ತಾ, ಗ್ಯಾಪ್ ತೋತಾ, ಸ್ವಲ್ಪ ಗ್ರೌಂಡ್ಗೆ ಹೋಗಿ ಬರ್ತಾ, ಮತ್ತೇನೇನೋ ನಿಮ್ಮ ಚಟುವಟಿಕೆ ಮಾಡ್ತಾ
ಮುಂಜಾನೆ ಮಾರ್ನಿಂಗ್ ಸೆಷನ್ ದಲ್ಲಿ ಒಂದು 3-4 ಗಂಟೆ ಸ್ಟಡಿ ಮಾಡಿ ಆಮೇಲೆ ನಡಕ ಮತ್ತೊಂದಿಷ್ಟು ರೆಸ್ಟ್ ಮಾಡ್ತಾ ಮತ್ತೊಂದು 2 ಗಂಟೆ ಸ್ಟಡಿ ಮಾಡ್ಕೊಳ್ಳಿ ಅಂದ್ರೆ ಮಧ್ಯಾಹ್ನ ಊಟ ಆಗುವವರೆಗೆ ಊಟದ ಸಮಯ ಬರುವವರೆಗೆ 5 ರಿಂದ 6 ಗಂಟೆ ಸ್ಟಡಿ ಆಗ್ತದಾ ಆಗಬಹುದಾ 4-5-6 ಗಂಟೆ ಸ್ಟಡಿ ಆಗ್ತದಾ ಆಮೇಲೆ ಊಟ ಮಾಡಿದ ನಂತರ ಅದನ್ನು ಏನು ಎವ್ರಿಡೆ ರೂಟೀನ್ ಅದ ಅದರ ಪ್ರಕಾರ ಮಾಡ್ತಾ ಮಾಡ್ತಾ ನಡಕ್ಕೆ ಗ್ಯಾಪ್ ತೋತಾ ಸ್ವಲ್ಪ ಗ್ರೌಂಡ್ ದಲ್ಲಿ ಹೋಗಿ ಆಡ್ತಾ ನಡಕ್ಕೆ ಎಲ್ಲ ನೀವು ರೆಸ್ಟ್ ಮಾಡ್ತಾ ಮಾಡ್ತಾ ಮತ್ತೆ ಸಾಯಂಕಾಲ ಈವ್ನಿಂಗ್ ಅವರ್ಸ್ ವರೆಗೆ ಮತ್ತೊಂದು 3-4 ಗಂಟೆ ನಿಮ್ಮ ಸ್ಟಡಿ ಆಗುತ್ತೆ ಆಮೇಲೆ ರಾತ್ರಿ ಮಲ್ಕೋಳ್ಳೋವರೆಗೆ ಮತ್ತೊಂದು 2-3 ಗಂಟೆ ಸ್ಟಡಿ ಆಗುತ್ತೆ ಅಂದ್ರೆ ಮಾರ್ನಿಂಗ್ ಸೆಷನ್ ನಲ್ಲಿ ಬಿಫೋರ್ ಲಂಚ್ ಬ್ರೇಕ್ ಲಂಚ್ ಮಧ್ಯಾಹ್ನ ಊಟದವರೆಗೆ ಒಂದು 5-6 ಗಂಟೆ ಆಮೇಲೆ ರಾತ್ರಿ ಮಧ್ಯಾಹ್ನ ನಂತರ ರಾತ್ರಿ ಮಲ್ಕೊಳ್ಳುವವರೆಗೆ ಒಂದು 6-7 ಗಂಟೆ ಒಂದು 5-6 ಗಂಟೆ ಇಡ್ಕೋರಿ 10-12 ಗಂಟೆ ನಿಮ್ಮ ಸ್ಟಡಿ ಆಗ್ತದ ಸಂಡೇ ಆಮೇಲೆ ಸ್ಯಾಟರ್ಡೇ ಒಂದು 5-6 ಗಂಟೆ ಎರಡು ಸೇರಿ ಎಷ್ಟಾಯ್ತು 18 hours ಸ್ಟಡಿ ಆಗ್ತದ 18-20 hours ಬಿಡಿ ಒಂದು 15 hours ಇಡ್ಕೊಳ್ರಿ ನಾರ್ಮಲಿ ಒಂದು ಬುಕ್ ಖಾಲಿ ಆಗ್ತದ 50 ಕ್ವಶನ್ ಆನ್ಸರ್ ಮಾಡ್ಬೇಕಂತ ಇಲ್ಲ 40 ಮಾಡ್ಕೊಡ್ರಿ ಎಲ್ಲರೂ ಒಂದು 50-60 ಒಂದು 50-50 ಕ್ವಶನ್ ಆನ್ಸರ್ ಕಡಿಮೆ ಮಾಡ್ಕೊಡ್ರಿ ಅಂದ್ರೆ ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಸಂಡೇ ಫುಲ್ ಡೇ ದಲ್ಲಿ ಒಂದು ಒಂದು ಬುಕ್ ಅನ್ನ ಅಬ್ಜೆಕ್ಟಿವ್ ಫಾರ್ಮ್ ದಲ್ಲಿ ನೀವು ಕಂಪ್ಲೀಟ್ ಕವರ್ ಮಾಡಿ ಬಿಡ್ಬೋದು ಏನ್ ಸ್ವಲ್ಪ ಕಡಿಮೆ ಆದ್ರೆ ಏನ್ ಕೆಡುತ್ತದ ಇದು ಎಕ್ಸ್ಟ್ರಾ ಸ್ಟಡಿ ಇರ್ತದ ನಿಮ್ದು ಒಂದು ಕಮಿಂಗ್ ಸ್ಯಾಟರ್ಡೇ ಸಂಡೇ ಯಾವುದೇ ಒಂದು ಸಬ್ಜೆಕ್ಟ್ ತೆಗೆದುಕೊಳ್ಳಿ ಅದನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ಇನ್ನೊಂದು ಸಬ್ಜೆಕ್ಟ್ ತೆಗೆದುಕೊಳ್ಳಿ ಅದನ್ನು ಸ್ಟಡಿ ಮಾಡ್ಕೊಳ್ಳಿ ನಿಮ್ಮ ಅನ್ಯುವಲ್ ಎಕ್ಸಾಮ್ ಬರುವವರೆಗೆ ಈ ತರ ನೀವು ಮಾಡಿದ್ರೆ ಒಂದೊಂದು ಸಬ್ಜೆಕ್ಟ್ ಕನಿಷ್ಠ 2-2 ರೌಂಡ್ ಹೊಡಿತವೆ ಇನ್ನೂ ಒಂದು 5-6 ತಿಂಗಳ ಸಮಯ ಇದೆ ಸಾಮಾನ್ಯವಾಗಿ ಒಂದು ನಿಮಗೆ ಇದೇನು ಸ್ಯಾಟರ್ಡೇ ಸಂಡೇ ಖಾಲಿ ಸಮಯ ಸಿಗ್ತದಲ್ಲ ನಿಮ್ ಏನಾದ್ರೂ ನಿಮ್ ಸ್ಟಡಿ ಮಾಡ್ಕೊಂತ ಇದನ್ನ ಏನಾದ್ರು ಮಾಡಿದ್ರಿ ಸೂಪರ್ ಕ್ಲಾಸ್ ನಿಮ್ಮ ಸ್ಟಡಿ ಆಗ್ತದ ಮತ್ತ ವಾರ ಎಲ್ಲ ನಿಮ್ಮ ಟೀಚರ್ಸ್ ಸೋಮವಾರದಿಂದ ಸ್ಯಾಟರ್ಡೇ ಮಧ್ಯಾಹ್ನವರೆಗೆ ನಿಮ್ಮ ಟೀಚರ್ಸ್ ಹೇಳಿದಂತದ್ದು ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೊಡಿ ನಾನು ಹೇಳುದು ಕೇವಲ ಸ್ಯಾಟರ್ಡೇ ಮಧ್ಯಾಹ್ನ ನಂತರ ಸಂಡೇ ಫುಲ್ ಡೇ ಮಾಡಿ ಇಷ್ಟೇ ನೀವು ಮಾಡಿದ್ರು ಕೂಡ ಬಹಳ ಚೆನ್ನಾಗಿ ನಿಮ್ಮ ಅಬ್ಜೆಕ್ಟಿವ್ ಕ್ವಶನ್ ಆನ್ಸರ್ ಎಲ್ಲ ರೆಡಿ ಆಗ್ತವೆ ಅವನೇ ಹಿಂದಿನ ಮುಂದಿನ ಪಾಯಿಂಟ್ಸ್ ಮಿಕ್ಸ್ಅಪ್ ಮಾಡಿದ್ರೆ ದೊಡ್ಡ ಕ್ವಶನ್ ಆನ್ಸರ್ ರೆಡಿ ಆಗ್ತವೆ ಓಕೆ ಅಂಡ್ ದಿಸ್ ಇಸ್ ಕಾಲ್ಡ್ ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಸ್ಟಡಿ ಬೈ ಪ್ರಾಕ್ಟಿಕಲ್ ಸಿಸ್ಟಮ್ ಅಂಕುಶ್ ಸ್ಟಡಿ ಮೆಥಡ್ ಇದು ನಾನೇ ಒಂದು ಫಾರ್ಮೇಟ್ ಅನ್ನ ಕ್ರಿಯೇಷನ್ ಮಾಡಿ ಸ್ಟೂಡೆಂಟ್ಸ್ಗೆ ಬಹಳ ಕಡೆಗೆ ನಾನು ಪ್ರಯೋಗ ಮಾಡಿದೆ ಸೂಪರ್ ಕ್ಲಾಸ್ ರಿಸಲ್ಟ್ ಇದೆ ನೀವು ಮಾಡ್ತೀರಾ ನಿಜಕ್ಕೂ ಮಾಡ್ತೀರಾ ಓಕೆ ನೋಡೋಣ ಸರ್ ಅವರ ನಿಮ್ಮ ಪ್ರಿನ್ಸಿಪಾಲ್ ಇದ್ದಾರ ನಮ್ಮ ಕಂಪ್ಯೂಟರ್ ಸರ್ ಇದ್ದಾರ ನೋಡೋಣ ಪ್ರತಿ ಸ್ಯಾಟರ್ಡೇ ಸಂಡೇ ಒತ್ತಾಯ ಅಂತ ತಿಳ್ಕೊಬೇಡಿ ನಾನು ಹೇಳ್ತೇನಂತ ಒತ್ತಾಯ ಅಂತ ತಿಳ್ಕೊಬೇಡಿ ನಿಮ್ ಯಾರೋ ಟೀಚರ್ಸ್ ಹೇಳ್ತಾರಂತ ಒತ್ತಾಯ ಅಂತ ತಿಳ್ಕೊಬೇಡಿ ಎಲ್ಲರೂ ಹೇಳುದು ನಿಮ್ಮ ಒಳ್ಳೇದಕ್ಕಾಗಿ ಎಷ್ಟು ವ್ಯವಸ್ಥೆ ಇರುವುದು ನಿಮ್ಮ ಅನುಕೂಲಕ್ಕಾಗಿ ಓಕೆ ಇಟ್ಸ್ ಓಕೆ ಇಟ್ಸ್ ಫೈನಲ್